ಹತ್ತು ವರ್ಷಗಳ ಹಿಂದೆ ಆವತ್ತಿನ ಗುಜರಾತ್ ಮುಖ್ಯಮಂತ್ರಿಗಳು ಗುಜರಾತ್ ಮಾಡೆಲ್ ಅಂತ ಪ್ರಚಾರ ಮಾಡಿ ಪ್ರಧಾನಮಂತ್ರಿ ಆಗ್ಬಿಟ್ರು. ಇವತ್ತು ನಿಮ್ಮ ರಾಷ್ಟ್ರೀಯ ಪ್ರಣಾಳಿಕೆಗಳಲ್ಲಿ ಕರ್ನಾಟಕದ ಗ್ಯಾರಂಟಿ ಪಂಚನಾಯಿ 25 ಗ್ಯಾರಂಟಿ ಆಗೋಗ್ಬಿಟ್ಟಿದೆ. ಇವತ್ತು ಕರ್ನಾಟಕ ಮಾಡೆಲ್ ರಾಷ್ಟ್ರಾದ್ಯಂತ ಇಷ್ಟು ಪ್ರಚಾರ ಪಡೀತಿರುವಾಗ ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗೋ ಸಾಧ್ಯತೆ ಇದೆಯಾ? ಭಾರತದ ಎರಡನೇ OBC ಪ್ರಧಾನಮಂತ್ರಿಗೆ ಏನಾದರೂ ಅವಕಾಶ ಇದೆಯಾ? ಈಗ ನಾವು 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿ ಮಾಡಿದ ಮೇಲೆ ಈಗ ನರೇಂದ್ರ ಮೋದಿಯವರು ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು. ಗುಜರಾತ್ ಮಾದರಿ ಅಭಿವೃದ್ಧಿಯಲ್ಲಿ ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು. ನಾವು ಗುಜರಾತ್ ಮಾದರಿ ಅದೇನು ಸತ್ಯಕ್ಕೆ ದೂರವಾದಂತ ಮಾತು. ಈಗ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕ ಅಭಿವೃದ್ಧಿ ಮಾದರಿ ಅಂತ ಹೇಳ್ತಾ ಇದ್ದೀವಿ. ಅದಾದ್ಮೇಲೆ ಇಲ್ಲಿಂದ ನಾವು 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ ಮೇಲೆ ಇಂಡಿಯಾ ಎಡೆಡ್ ಬೈ ಕಾಂಗ್ರೆಸ್ ಪಾರ್ಟಿ ಅವರು ಕೂಡ 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾವು ಯಶಸ್ವಿಯಾಗಿ ಜಾರಿ ಮಾಡೋದ್ರಿಂದ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕರೀತಾ ಇದ್ದೀವಿ. ಕರ್ನಾಟಕದಿಂದ ಯಾರು ಪ್ರಧಾನಮಂತ್ರಿ ಆಗೋರು ಇಲ್ಲ. ನಾವು ಅಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಯಾರು ಪ್ರಧಾನಮಂತ್ರಿ ಆಗಬೇಕು ಬಹುಮತ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಬಂದ ಮೇಲೆ ಅಲ್ಲಿ ಇಂಡಿಯಾದ ಪಾರ್ಟಿಗಳಿದಾವಲ್ಲ ಅದರೊಳಗಡೆ ಒಬ್ಬರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ. ತಾವೇ ಹೇಳ್ತಾ ಇದ್ರ ಒಂದು ವರ್ಷದಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳನ್ನ ಈಡೇರಿಸಿದ್ವಿ ಅಂತ. ಈ ಈಡೇರಿಸಿ ಗ್ಯಾರಂಟಿಗಳಷ್ಟೇ ನಂಬಿಕೆ ಇದೆಯಾ? ಈ ಬಾರಿ 28 ಮಾರ್ಕ್ಸ್ಗೆ ನೀವು ಪರೀಕ್ಷೆಯನ್ನ ಬರ್ದಿರಾ, ಆ 28 ಮಾರ್ಕ್ಸ್ಅಲ್ಲಿ ಎಷ್ಟು ಅಂಕ ನಿಮಗೆ ಬರುತ್ತೆ? ಒಂದು ಇನ್ನೊಂದು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಬರುವಂತಹ ಅಂಕ ಎಷ್ಟು? ಒಂದು ನಾನು ಅದ್ರ ಜೊತೆಗೆ ಸರ್ ಬಹಳಷ್ಟು ಜವಾಬ್ದಾರಿಯನ್ನ ಎಲ್ಲ ನಾನು ಹೇಳಿದೀವಿ. ಕನಿಷ್ಠ 15 ಮ್ಯಾಕ್ಸಿಮಮ್ 20ರವರೆಗೂ ಗೆಲ್ ಅದ್ರ ಜೊತೆಗೆ ಕನಿಷ್ಠ 15 ಮ್ಯಾಕ್ಸಿಮಮ್ 20ರವರೆಗೂ ಗೆಲ್ತೀವಿ ಸರ್. ಅದ್ರ ಜೊತೆಗೆ ಬಿಜೆಪಿ ಹೇಳ್ತಾರ 28-28, ಯಡಿಯೂರಪ್ಪ ಅವ್ರು ಹೇಳ್ತಾರೆ 28-28 ಗೆಲ್ತೀವಿ ಅಂತ. ಹಂಗ ಹೇಳಕ್ ಹೋಗಲ್ಲ ಸರ್. ಕನಿಷ್ಠ 15 ಮ್ಯಾಕ್ಸಿಮಮ್ 20 ಸರ್. ಬಹಳಷ್ಟು ಸಚಿವರಿಗೆ ನೀವು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರಿ, ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ರು ಸೇರಿ, ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸರ್, ಸಚಿವರುಗಳ ಈ ಬಾರಿ ಏನಾದ್ರು ನೀವು ಅಂಕಿ ಅಂಶಗಳು ಸರಿಯಾಗಿ ಬರ್ದೇ ಇದ್ರೆ ಸಂಪುಟ ಪುನರಚನೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ, ಈ ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತಾರೆ ಇಲ್ಲ ನೋಡಪ್ಪ, ನಮಗೆ ಯಾವುದೇ ಆಲೋಚನೆ ಇಲ್ಲ. ರೀಸಫಲ್ ಮಾಡ್ತಕ್ಕಂತ ಆಲೋಚನೆ ಆಗ್ಲಿ ಆ ಪ್ರಸ್ತಾಪ ಅಲ್ಲಿ ನಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಇಲ್ಲ ನಂಬರ್ 1. ನಂಬರ್ 2, ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.